ಇಂಡಿಯಾದಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು, ದೊಡ್ಡ ದೊಡ್ಡ ಸ್ಟಾರ್ಗಳು, ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಕೈಯಲ್ಲಿ ಮುಚ್ಚುಗಳನ್ನು ಬಿಟ್ಟಿಲ್ಲ. ದೊಡ್ಡ ದೊಡ್ಡ ರಿವಾಲ್ವರ್ಗಳು AK-47ಗಳು ಬಿಟ್ಟಿಲ್ಲ. ಮತ್ತೆ ಹಿಂಸೆಗೆ ಇನ್ನೂ ಏನೇನು ಬೇಕು ವಿಚಿತ್ರವಾದ ಆಯುಧಗಳನ್ನ ಯಾರೂ ಬಿಟ್ಟಿಲ್ಲ. ಎಲ್ಲರೂ ಮುಚ್ಚುಗಳು ಗನ್ನುಗಳಲ್ಲಿ ಹೊಡಿತಾ ಇದ್ದಾರೆ. ಅಮರಶಿಲ್ಪಿ ಜಗನ್ನಾಚಾರಿ ಬರೋವರೆಗೂ ಇಡೀ ಕನ್ನಡ ನಾಡು ಈ ತರ ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾಗಳೇ ನೋಡ್ತಾ ಇದ್ದಿದ್ದು. ಜೀವನದಲ್ಲಿ ಎಲ್ಲಿ ನೋಡಿದ್ರು ಬಣ್ಣಗಳು ನೋಡ್ಬಿಟ್ಟು ಸಿನಿಮಾ ಥಿಯೇಟರ್ಗೆ ಹೋದ್ರೆ ಬರೀ ಕಪ್ಪು ಬೆಳಪನೇ ಇದ್ದಿದ್ದು. ನಾವು ಎಲ್ರಿಗೂ ಯಾವ ಕಾಯಿಲೆ ಅದು ಕಲರ್ ಬ್ಲೈಂಡ್. ಚಿತ್ರಗಳನ್ನು ನಾವು ಕಲರ್ ಬ್ಲೈಂಡ್ ಅಲ್ಲೇ ನೋಡ್ತಿದ್ವಿ. ಸುಮಾರು 40-45 ವರ್ಷಗಳ ಹಾಗೆ ನೋಡಿದೀವಿ. ಆಮೇಲೆ ಬಣ್ಣಗಳು ಬಂತು. ಆ ಬಣ್ಣಗಳು ನಮ್ಗೆ ಡಿಸ್ಟರ್ಬ್ ಮಾಡೋದು. ಆಕ್ಚುಲಿ ಸಿನಿಮಾಗಳಲ್ಲಿ ಬಣ್ಣಗಳು ಬಂದಾಗ ಬ್ಲ್ಯಾಕ್ ಅಂಡ್ ವೈಟ್ ಚೆನ್ನಾಗಿತ್ತು. ಯಾಕಂದ್ರೆ ಬ್ಲ್ಯಾಕ್ ಅಂಡ್ ವೈಟ್ ಅನ್ನೋದು ಸತ್ಯ ಮತ್ತು ಸುಳ್ಳುಗಳನ್ನ ಪ್ರತಿಬಿಂಬಿಸುತ್ತದೆ. ನಮಗೆ ನಾಟಕ ಅದನ್ನೇ ಹೇಳ್ತಿತ್ತು, ಸಿನಿಮಾನು ಅದನ್ನೇ ಹೇಳ್ತಿತ್ತು. ಅದಕ್ಕೆ ಅಭ್ಯಾಸ ಆಗಿದ್ವಿ ನಾವು ಬ್ಲ್ಯಾಕ್ ಅಂಡ್ ವೈಟ್. ಕಲರ್ ಬಂದ್ಮೇಲೆ ಸ್ವಲ್ಪ ಡಿಸ್ಟರ್ಬ್ ಆದ್ವಿ, ವ್ಯತ್ಯಾಸವೇ ಇಲ್ದಂಗೆ ಆಗೋಯ್ತು. ಹೊರಗಡೆ ಬದುಕು ಹಂಗೆ ಇರೋದು, ಸಿನಿಮಾನು ಹಂಗೆ ಇರೋದು, ವ್ಯತ್ಯಾಸವಿಲ್ಲದಂಗೆ ಆಯಿತು. ಆಮೇಲೆ ಟೆಕ್ನಾಲಜಿ ಎಲ್ಲ ಬೆಳೆದು ಏನೇನೋ ಆಗಿ ಈಗ ಸಿನಿಮಾಗಳಲ್ಲಿ ಕೂಡ ಹೆಚ್ಚಿಗೆ ಬೆಳಕಾಕಲ್ಲ. ನೋಡಿದ್ದೀರಾ, ಬರೀ ಕತ್ತಲು, ಕಣ್ಣು, ದಾಡಿ, ಮೂಗು, ಕೈ, ರಕ್ತ ಅಲ್ವಾ? ಯಾರಿಗೂ ಬಣ್ಣಗಳ ಇಷ್ಟ ಇಲ್ಲ, ಎಲ್ಲ ಕತ್ತಲು ಮುಳುಗೋಗ್ಬಿಟ್ಟಿದೆ. ಯಾವ ಸಿನಿಮಾ ನೋಡಿ ನೀವು ಅಕಸ್ಮಾತ್ ಬೆಳಕು? ಈವನ್ ರೈಡರ್ಸ್ ಆಫ್ ದಿ ಲಾಸ್ಟ್ ಆರ್ಕ್, ಇಂಡಿಯಾ ಜೋನ್ಸ್, ಅವ್ರದೊಂದು ಲೇಟೆಸ್ಟ್ ಬಂದಿತ್ತು, ನೋಡಿದ್ರೆ ಇಡೀ ಕತ್ಲೆ ಸಿನಿಮಾ ಪೂರ್ತಿ. ಅಂದ್ರೆ ಮನುಷ್ಯ ಗೊತ್ತಿಲ್ಲದಂಗೆ ಕಲಾರಂಗದಲ್ಲಿ ಕತ್ತಲ ಕಡೆ ಹೋಗ್ತಾವನೆ, ಕತ್ತಲ ಕವಿತಾ ಇದೆ. ದಾಡಿ ಆಗ್ಬಿಟ್ಟಿದಪ್ಪ ನೀನು KGF ಎಫೆಕ್ಟ್. ಇವು ಕನ್ನಡ ಇಂಡಸ್ಟ್ರಿಲಿ ಎಲ್ಲಾದ್ರೂ ನೋಡಿ, ಕ್ಯಾಮ್ರಾಮನ್ ದಾಡಿ ಬಿಟ್ಟಿರ್ತಾನೆ, ಕೊರಿಯೋಗ್ರಾಫರ್ ದಾಡಿ ಬಿಟ್ಟಿರ್ತಾನೆ, ಡೈರೆಕ್ಟರ್ ದಾಡಿ ಬಿಟ್ಟಿರ್ತಾನೆ, ಪ್ರೊಡ್ಯೂಸರ್ ಮೊದಲೇ ಗೊತ್ತಾಗ್ಬಿಟ್ಟು ಅವ್ರ ಮೊದಲೇ ದಾಡಿ ಬಿಟ್ಟು, ಎಡಿಟರ್ ದಾಡಿ ನೋಡಿ ನೋಡಿದ್ರು. ಮೊದ್ಲು ನಮ್ಮ ಮನೆಯಲ್ಲಿ ಬೈಯವ್ರು, ಏನ ತಪ್ಪು ನಿಮ್ಗೆ ಏನಾಗಿದ್ಯೋ ದಾಡಿ ಹೇಳೋರು, ಈಗ ಇಡೀ ಇಂಡಸ್ಟ್ರಿಗೆ ನಿಮ್ಗೆ ಏನಾಗಿದೆ ದಾಡಿ ಅಂತ. ನನಗೆ ಅಜಿತ್ ಅಂತ ಗೊತ್ತು, ಎಸ್ ಜಿತ್ ಅಂತ ಗೊತ್ತಿಲ್ಲ, ಯಾವಾಗ ಯಶ್ ಅಂತ ಇಟ್ಕೊಂಡೆ ಗೊತ್ತಿಲ್ಲ. ಓಕೆ, ಯಶ್ ಎಷ್ಟು ಸ್ಟಾರ್ ಆದ್ಮೇಲೆ ಮಾಡ್ಕೊಂಡ. ಎನಿ ಹೌ, ಕಮ್ಯಾಂಡ್ ಇರ್ಬೇಕಂದ್ರೆ ಡೈರೆಕ್ಟರ್ಗೆ ಕತೆ ಗಟ್ಟಿಯಾಗಿ ಅದ್ರ ಕೈಯಲ್ಲಿರ್ಬೇಕು. ಗಟ್ಟಿಯಾದ ಕತೆಗಳನ್ನು ಯಾವ ನಿರ್ದೇಶಕ ಇಟ್ಕೊಂಡಿರ್ತಾನೋ ಅವನಿಗೆ ತನ್ನ ಕೆಲಸದ ಮೇಲೆ ಕಮ್ಯಾಂಡ್ ಇರುತ್ತೆ. ಯಾವ ಸೂಪರ್ ಸ್ಟಾರ್ನ ಆತನ ಸಿನಿಮಾ ಹಾಕೊಂಡ್ರು ಕೂಡ ಆ ಕತೆಯೇ ಅವನನ್ನು ನಿರ್ದೇಶಿಸುತ್ತೆ, ನಿನಗೆ ಗೌರವ ಬರುತ್ತೆ. ಅದರಿಂದ ಹಾಲಿವುಡ್ ಅಲ್ಲಿ ಒಂದು ದೊಡ್ಡ ಬೋರ್ಡ್ ಹಾಕಿದ್ದಾರೆ, ಡೋಂಟ್ ಟ್ರಸ್ಟ್ ಸ್ಟಾರ್ಸ್, ಟ್ರಸ್ಟ್ ಎ ಟೇಲ್ ಅಂತ ದೊಡ್ಡ ಬೋರ್ಡ್ ಹಾಕಿದೆ. ಅಂದ್ರೆ ಕಥೆಯನ್ನು ನಂಬಿ, ಸೂಪರ್ ಸ್ಟಾರ್ಗಳನ್ನು ನಂಬಿರಲಿ ಅಂತ. ನೀನು ಕಥೆಯನ್ನು ನಂಬು, ಇದರ ಮೇಲೆ ಒಂದು ವೆರಿ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು.